ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಈ ಬಾರಿ ಬಹಳಷ್ಟು ನಿರೀಕ್ಷೆಗಳ ದೃಷ್ಟಿ ನೆಟ್ಟಿದ್ದು, ಸುಮಾರು ವರ್ಷಗಳ ನಿರೀಕ್ಷಿತ ರೈಲ್ವೆ ಯೋಜನೆಗಳು ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ನಿರ್ಧಾರಿತವಾಗಲಿವೆ ಎಂಬುವಂತಹ ಆಶಾದಾಯಕ ಭಾವನೆಯನ್ನು ರಾಜ್ಯದ ಜನರು ಇಟ್ಟಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜನರು ಮಾತ್ರ ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಬೆಟ್ಟದಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ದಾರೆ. ಹೌದು, ನೈರುತ್ಯ ರೈಲ್ವೆ ವಲಯದ ಬಹುತೇಕ ಕಾರ್ಯಯೋಜನೆಗಳು ಕೇಂದ್ರ ಸರ್ಕಾರದ ಬಜೆಟ್ ಎದುರು ನೋಡುತ್ತಿವೆ. ಈ ಬಾರಿ ನಡೆಯಲಿರುವ ಕೇಂದ್ರ ಬಜೆಟ್ ಉತ್ತರ ಕರ್ನಾಟಕ ಭಾಗದ ಜನರಿಗೆ ವರದಾನವಾಗಲಿ ಎಂಬುದು ಉತ್ತರ ಕರ್ನಾಟಕ ಭಾಗದ ಜನರ ಭರವಸೆಯಾಗಿದೆ. ರಾಜ್ಯದ ಮಹತ್ವಪೂರ್ಣ ರೈಲ್ವೆ ಯೋಜನೆಗಳಲ್ಲಿ ಒಂದಾಗಿರುವ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆ 1996ರಲ್ಲಿಯೇ ಕೇಂದ್ರ ಸಚಿವಾಲಯ ಅನುಮೋದನೆ ನೀಡಿದರೂ ಕೂಡ ಇದುವರೆಗೂ ಯೋಜನೆ ಮಾತ್ರ ಪೂರ್ಣಗೊಂಡಿಲ್ಲ. ಈ ಬಾರಿ ಬಜೆಟ್ ಈ ಕನಸನ್ನು ಸಾಕಾರಗೊಳಿಸಲಿದೆಯೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಕಾನೂನು ತೊಡಕುಗಳು ನಿವಾರಣೆಯಾಗಿದ್ದು ಈ ಬಾರಿ ಯೋಜನೆ ಕೈಗೆತ್ತಿಕೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ನೈರುತ್ಯ ರೈಲ್ವೆ ವಲಯದಲ್ಲಿ 10 ಹಲವಾರು ಯೋಜನೆಗಳಿಗೆ ಕೇಂದ್ರ ಬಜೆಟ್ ವರದಾನವಾಗಬೇಕಿದೆ. ಬಹುನಿರೀಕ್ಷಿತ ಯೋಜನೆಯಾಗಿರುವ ಗದಗ್ವಾಡಿ ಗದಗ್ ಯಲವದಿ ಹೊಸ ಮಾರ್ಗದ ಯೋಜನೆಗೆ ಈ ಬಾರಿ ಕೇಂದ್ರ ಬಜೆಟ್ನಲ್ಲಿ ಕೈಗೆತ್ತಿಕೊಳ್ಳಬೇಕು. ಇದರಿಂದ ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ. ಈ ಹಿಂದೆಯಷ್ಟೇ ಕೇಂದ್ರ ರೈಲ್ವೆ ಸಚಿವರು ಸೂಚನೆ ನೀಡಿದ್ದ ಗದಗ್ವಾಡಿ ಗದಗ್ ಯಲವಿಗಿ ರೈಲ್ವೆ ಹೊಸ ಮಾರ್ಗದ ಕಾರ್ಯವನ್ನು ಈ ಬಾರಿ ಬಜೆಟ್ ಪೂರಕವಾಗಿ ಪ್ರೋತ್ಸಾಹಿಸುವ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡಬೇಕಿದೆ. ಅಲ್ಲದೆ ಧಾರವಾಡ ಬೆಳಗಾವಿ ಹೊಸ ಲೈನ್ಗೆ ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟು ಯೋಜನೆ ಜಾರಿ ಮಾಡಬೇಕಿದೆ. ಇನ್ನು ತುಮಕೂರು ಚಿತ್ರದುರ್ಗ ದಾವಣಗೆರೆ ಲೈನ್ ಅಭಿವೃದ್ಧಿ ಕಾರ್ಯಗಳು ಕೂಡ ಈ ಬಾರಿ ಬಜೆಟ್ ನಿರೀಕ್ಷೆಯಲ್ಲಿವೆ. ಇನ್ನು ಸಾಕಷ್ಟು ಜನಪರ ಯೋಜನೆಗಳು ರೈಲ್ವೆ ವಲಯದಲ್ಲಿ ಬಜೆಟ್ಗಾಗಿ ಕಾಯುತ್ತಿದ್ದು. ನಮಸ್ಕಾರ. ಬಜೆಟ್ ಪ್ರಪೋಸಲ್, ರೈಲ್ವೆ ಬಜೆಟ್ ಪ್ರಪೋಸಲ್ಸ್ ಒಳಗ ಹುಬ್ಳಿ ಅಂಕೋಲಾ ಲೈನ್ ಸಿನ್ಸ್ 1996ಲಿಂದ ಇದು ಪೆಂಡಿಂಗ್ ಇದೆ. 1996-97ದಲ್ಲಿ ರೈಲ್ವೆ ಬೋರ್ಡ್ ಅವರು ಅಪ್ರೂವಲ್ ಕೊಟ್ಟರು, ಅದಕ್ಕೆ ಲೈನ್ ಸ್ಯಾಂಕ್ಷನ್ ಮಾಡಿದರು. 2000ದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಫೌಂಡೇಶನ್ ಸ್ಟೋನ್ ಹಾಕಿದರು. ಆಮ್ಯಾಗ 45 ಕಿಲೋಮೀಟರ್ಸ್ ಕಲ್ಗಟ್ಗಿ ರೋಡ್ ಮ್ಯಾಗ ಅಪ್ರೂವಲ್ ಆಗಿ ಅದು ಲೈನ್ ಪೇವರ್ಸ್ ಹಾಕಿ ಲೈನ್ ಹಾಕಿದರು. ಮುಂದಿಂದ ಇದು ಲೈನ್ ಹಾಕ್ಬೇಕಂದ್ರೆ ಎನ್ವೈರ್ಮೆಂಟೀಸ್ ಮತ್ತು ಸೆಲ್ಫ್ ಇಂಟ್ರೆಸ್ಟ್ ಮಂದಿ ಅದಕ್ಕೆ PIL ಫೈಲ್ ಮಾಡಿದರು ಸುಪ್ರೀಂ ಕೋರ್ಟ್ದಲ್ಲಿ. ಅದು ಕಡೆ ವರ್ಷ 2017-18ದಲ್ಲಿ ಅದು ವಿಡ್ರಾ ಆಗಿದೆ ಸುಪ್ರೀಂ ಕೋರ್ಟ್ದಲ್ಲಿ. ಮತ್ತು ಎನ್ವೈರ್ಮೆಂಟಲಿಸ್ಟು ಮತ್ತು ವೈಲ್ಡ್ ಲೈಫ್ ಸೆನೆಟ್ರಿ ಅವರು ಕ್ಲಿಯರೆನ್ಸ್, ಈಗ ಅಲ್ಲಿಂದ ಕ್ಲಿಯರೆನ್ಸ್ ಬಂದಿದೆ. ಈಗ ರೈಲ್ವೆ ಮಿನಿಸ್ಟರ್ ಹ್ಯಾಸ್ ಟು ಈ ಬಜೆಟ್ದಲ್ಲಿ ಅಮೌಂಟ್ ಅಲಾಟ್ ಮಾಡಿದ್ರೆ ಈಗ ಲೈನ್ ಕಂಪ್ಲೀಟ್ ಮಾಡೋಕ್ಕಾಗತ್ತೆ.